ಯೋಗ ಪರಂಪರೆಯಲ್ಲಿ ಎಷ್ಟು ಸುಂದರವಾಗಿ ವರ್ಣಿಸಲಾಗಿದೆಯೋ ಅಷ್ಟೇ ಸುಂದರವಾಗಿ ಆಧುನಿಕ ಭೌತಶಾಸ್ತ್ರವೂ ಹೇಳ್ತಿದೆ. ಶಿವ ಶವ ಇದ್ದ ಹಾಗೆ, ಪರಮಶಕ್ತಿ ಆದರೆ ನಿಷ್ಕ್ರಿಯ. ನೀವು ನಿರ್ವಾತ ಸ್ಥಿತಿಗಳನ್ನು ಉಂಟು ಮಾಡಿದರೆ ದಿಢೀರನೆ ವರ್ಚುಯಲ್ ಪ್ರೋಟಾನ್ ಮತ್ತು ವರ್ಚುಯಲ್ ನ್ಯೂಟ್ರಾನ್ಗಳು ಸೃಷ್ಟಿಸಲ್ಪಡುತ್ತೆ. ಕೈಲಾಸದಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳೋಕೆ ನೋಡಿದವರು ಅದರಲ್ಲಿ ಐಕ್ಯರಾಗಿ ಹೋದರು. ನೀವು ಸಾಧನವನ್ನು ಸರಿಯಾಗಿ ಬಳಸಿದರೆ ಅದು ನಿಮ್ಮನ್ನು ನೆಲೆಗೊಳ್ಳುವಂತೆ ಮಾಡುತ್ತೆ. ಅರಿಯುವಿಕೆಯ ಮೂಲಕ್ಕೆ ಅದು ಹೋಗುತ್ತೆ. ಖಾಲಿ ಸ್ಥಿತಿ ಅಥವಾ ಶೂನ್ಯತೆ ಅಂದಾಗ ಒಂದು ನಕಾರಾತ್ಮಕ ಅರ್ಥ ಬರುತ್ತೆ. ಎಲ್ಲರೂ ಪೂರ್ಣವಾಗೋಕೆ ನೋಡ್ತಾರೆ, ಖಾಲಿಯಾಗೋಕೆ ಯಾರು ನೋಡ್ತಾರೆ? ಆದರೆ ಪೂರ್ಣತೆಯ ಹುಡುಕಾಟದಲ್ಲಿ ಜನರು ತಮ್ಮನ್ನು ನಾಶ ಮಾಡಿಕೊಂಡಿದ್ದಾರೆ. ನೀವು ಹೇಳಿ, ನಿಮ್ಮ ಜೇಬನ್ನು ತುಂಬಿಸೋಕೆ ಎಷ್ಟು ಹಣ ಬೇಕು? 1,000 ಕೋಟಿ ಹಾಕಿದರೆ ತುಂಬುತ್ತಾ? 1,00,000 ಕೋಟಿ ಹಾಕಿದರೆ ತುಂಬುತ್ತಾ? ಇಲ್ಲ. ಎಷ್ಟಾದರೂ ಹಾಕಿ, ನಿಮ್ಮ ಜೇಬು ತುಂಬಲ್ಲ, ಅದಾಗೋದೇ ಇಲ್ಲ. ನಿಮ್ಮ ತಲೆ ಪೂರ್ತಿಯಾಗಿ ತುಂಬೋಕೆ ಎಷ್ಟು ಪ್ರಮಾಣದ ಜ್ಞಾನ ಬೇಕು? ನೀವು ಜಗತ್ತಿನ ಲೈಬ್ರರಿಗಳನ್ನೆಲ್ಲ ಅರೆದು ತಲೆಯೊಳಗೆ ಸುರಿದ್ರೂ ಅದು ಪೂರ್ತಿ ತುಂಬಲ್ಲ. ನಿಮ್ಮ ಹೃದಯ ಪೂರ್ತಿ ತುಂಬೋದಿಕ್ಕೆ ಎಷ್ಟು ಜನರನ್ನು ಪ್ರೀತಿಸಬೇಕು? 730 ಕೋಟಿ ಜನರು, ಆದರೂ ಜಾಗ ಇದೆ, ಅದು ಯಾವತ್ತೂ ಪೂರ್ತಿ ತುಂಬಲ್ಲ. ಸೊ ಫುಲ್ನೆಸ್ ಈಸ್ ಅನ್ ಎಂಪ್ಟಿ ಪರ್ಸ್ಯೂಟ್. ಹಾಗಾಗಿ ಪೂರ್ಣತೆ ಒಂದು ಖಾಲಿ ಅನ್ವೇಷಣೆ. ಶೂನ್ಯತೆ ಯಾವಾಗಲೂ ಸಮಗ್ರವಾದ್ದು. ಕೃಷ್ಣ ಇದನ್ನು ತುಂಬಾ ಸುಂದರವಾಗಿ ಹೇಳಿದ್ದಾನೆ. ಪರಮಸತ್ಯದ ಸ್ವರೂಪ ಏನು ಅಂತ ಅರ್ಜುನ ಕೇಳಿದಾಗ, ನಾನು ಇದ ಅಂತ ಕೇಳಿದಾಗ ಹೌದು ಅಂತೀಯ, ಅದ ಅಂತ ಕೇಳಿದಾಗ ಹೌದು ಅಂತೀಯ, ಇನ್ನೊಂದು ಕ್ಷಣ ಬಿಟ್ಟು ಇದ ಅಂತಂದ್ರೆ ಅಲ್ಲ ಅಂತೀಯ, ಅದ ಅಂದ್ರೆ ಇಲ್ಲ ಅಂತೀಯ. ಹಾಗಿದ್ರೆ ಅದರ ಸ್ವರೂಪ ಏನು, ಎಲ್ಲಿದೆ, ಹೇಗಿದೆ, ಯಾವ ರೂಪದಲ್ಲಿದೆ? ಆಗ ಕೃಷ್ಣ ನಕ್ಕು ಹೇಳ್ತಾನೆ, ಅಸ್ತಿತ್ವದಲ್ಲಿ ಪರಮಸತ್ಯದ ಸ್ವರೂಪ ಹೇಗಿದೆ ಅಂದರೆ, ಯಾವುದು ವಿಷದಂತೆ ಕಾಣುತ್ತೋ ಅದನ್ನು ಸೇವಿಸಿದರೆ ಅದು ಜೀವನದ ಅಮೃತವಾಗುತ್ತೆ. ಅಮೃತದಂತೆ ಕಾಣುವುದನ್ನು ಸೇವಿಸಿದಾಗ ಅದು ನಿಮ್ಮ ಪಾಲಿಗೆ ವಿಷವಾಗುತ್ತೆ. ಈ ಪೂರ್ಣತೆಯ ಹುಡುಕಾಟದಲ್ಲಿ ಇಡೀ ಮಾನವತೆ ತಮ್ಮ ಜೀವನನ ವಿಷಮಯವಾಗಿಸಿಕೊಂಡಿಲ್ವಾ? ಪೂರ್ಣತೆಯ ಹುಡುಕಾಟದಲ್ಲಿ ಭೂಮಿಯನ್ನೇ ಬರಿದು ಮಾಡಿಲ್ವಾ? ಶಿವ ಅಂದಾಗ ನಾವು ಹೇಳ್ತಿರೋದು ಯಾವುದು ಇಲ್ಲವೋ ಅದನ್ನ, ಅಂದರೆ ಅಲ್ಲಿ ಆಧಾರ ವಸ್ತು ಇಲ್ಲ, ಅದು ಯಾವುದನ್ನು ಆಧರಿಸಿ ಇರುವಂತಹದ್ದಲ್ಲ, ಬ್ರಹ್ಮಾಂಡವನ್ನು ಆಧರಿಸಿ ನಿಂತಿಲ್ಲ. ಶಿವನ ಮಡಿಲಲ್ಲೇ ಇಡೀ ಬ್ರಹ್ಮಾಂಡ ಆಗುತ್ತಿರೋದು, ಯಾಕಂದ್ರೆ ಅದು ಯಾವುದು ಅಲ್ಲದ್ದು. ಯಾರೋ ಅದನ್ನು ಅರಿತಾಗ ಅಥವಾ ಅನುಭವಿಸಿದಾಗ ನಾವು ಆ ವ್ಯಕ್ತಿಯನ್ನು ಕೂಡ ಶಿವ ಅಂತೀವಿ. ಆದಿಯೋಗಿ ಶಿವ ಅಂತ ಕರೆಯಲ್ಪಟ್ಟಿದ್ದು ಹೀಗೆ, ಯಾಕಂದ್ರೆ ಅವನು ಆಯಾಮವನ್ನು ಸ್ಪರ್ಶಿಸಿದ, ಅದರೊಂದಿಗೆ ಒಂದಾದ. ಅದನ್ನು ಅರಿಯೋ ಏಕೈಕ ಮಾರ್ಗ ಅಂದರೆ ಅದರಲ್ಲಿ ವಿಲೀನವಾಗೋದು, ಅದನ್ನು ಅರ್ಥ ಮಾಡಿಕೊಳ್ಳೋದ್ರಿಂದಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಎಷ್ಟೆಲ್ಲ ಕಥೆಗಳಿವೆ, ನಿಜವಾಗಿಯೂ ನಡೆದ ಸನ್ನಿವೇಶಗಳು. ಕೈಲಾಸದಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳೋಕೆ ನೋಡಿದವರೆಲ್ಲ ಅದರೊಂದಿಗೆ ಐಕ್ಯರಾಗಿ ಹೋದರು. 14 ವರ್ಷಗಳ ಹಿಂದೆ ಕೈಲಾಸಕ್ಕೆ ಹೋಗಿ ನೋಡಿದಾಗಿನಿಂದ ಪ್ರತಿ ವರ್ಷ ಹೋಗ್ತಿದ್ದೀನಿ. ಮೊದಲ 2-3 ಬಾರಿ ಅಲ್ಲಿ ಹೋದಾಗ ಅಲ್ಲಾಗುತ್ತಿರೋ ಆ ವಿದ್ಯಮಾನ ನೋಡಿ ಕೆಲವು ಜನರೊಂದಿಗೆ ಬಂದು 3-4 ತಿಂಗಳು ಅಲ್ಲಿದ್ದು ಅದೇನು ಅಂತ ತಿಳ್ಕೊಳ್ಳೋಣ ಅಂದುಕೊಂಡೆ. ಅದರ ಕೆಲವು ಆಯಾಮಗಳನ್ನು ಸ್ಪರ್ಶಿಸಿದಾಗ ಗೊತ್ತಾಯಿತು, ಇಲ್ಲೇ ಕೊನೆಯಾಗೋ ಹೊರತು ಈ ಪ್ರಯತ್ನಕ್ಕೆ ಕೈ ಹಾಕಬಾರದು ಅಂತ. ಈಗ ನಾನು ಅಲ್ಲಿಗೆ ಹೋಗೋದು ಆ ಅಗಾಧ ಉಪಸ್ಥಿತಿಯನ್ನು ಅನುಭವಿಸಿ ಬರೋಕೆ. ಅದನ್ನು ಅರ್ಥ ಮಾಡಿಕೊಳ್ಳೋಕೆ ಇರೋ ಏಕೈಕ ದಾರಿ ಅದರೊಂದಿಗೆ ವಿಲೀನವಾಗೋದು. ಅದಕ್ಕಿನ್ನೂ ಸಮಯ ಬಂದಿಲ್ಲ,
ಶಿವನನ್ನ ತುಂಬಾ ಸುಂದರವಾಗಿ ಹೀಗೆ ವರ್ಣಿಸಿದ್ದಾರೆ. ಇವತ್ತು ಆಧುನಿಕ ಭೌತಶಾಸ್ತ್ರವು ಸಾಂಪ್ರದಾಯಿಕವಾಗಿ ಯೋಗ ಪರಂಪರೆಯಲ್ಲಿ ಎಷ್ಟು ಸುಂದರವಾಗಿ ವರ್ಣಿಸಲಾಗಿದೆಯೋ ಅಷ್ಟೇ ಸುಂದರವಾಗಿ ಹೇಳ್ತಿದೆ. ಶಿವ ಶವ ಇದ್ದ ಹಾಗೆ, ಶವ ಅಂದ್ರೆ ಹೆಣ ಅಂದ್ರೆ ಜಡ ಅಂದ್ರೆ ಸಕ್ರಿಯವಾಗಿಲ್ಲ, ಕೇವಲ ಜಡ. ಪರಮಶಕ್ತಿ ಅಂದ್ರೆ ನಿಷ್ಕ್ರಿಯ. ಕಥೆ ಏನ್ ಹೇಳತ್ತೆ ಅಂದ್ರೆ, ಶಿವ ಜಡವಾಗಿ ಮಲಗಿದ್ದ, ಶಕ್ತಿ ಅವಳು ಅವನದೇ ಅಂಶ, ಆದರೆ ಅವಳು ಬಂದು ನೃತ್ಯ ಮಾಡಿದಳು. ದಿಢೀರನೆ ಅವನು ಎದ್ದ, ಅವಳು ಅವನ ಮೈ ಮೇಲೆ ನೃತ್ಯ ಮಾಡಿದ್ರಿಂದ ಅವನು ಘರ್ಜಿಸ್ತಾ ಎದ್ದ, ಹಾಗಾಗಿ ರುದ್ರ ಅಂದ್ವಿ. ನಂತರ ಸ್ವಲ್ಪ ಸ್ಥಿರವಾದ, ಆಗ ಹರ ಅಂದ್ವಿ. ನಂತರ ಅವನು ಸ್ಥಿರತೆಯ ಶಾಶ್ವತ ಸ್ಥಿತಿಯಲ್ಲಿ ನೆಲೆಗೊಂಡ, ಆಗ ಸದಾಶಿವ ಅಂದ್ವಿ. ಇದು ಒಂದು ರೂಪಕ. ಇವತ್ತು ನ್ಯೂಕ್ಲಿಯರ್ ವಿಜ್ಞಾನಿಗಳು ಈಗ ನ್ಯೂಕ್ಲಿಯರ್ ಅಂದ್ರೆ ನ್ಯೂಕ್ಲಿಯರ್ ಶಕ್ತಿ ಅಂದುಕೋತಾರೆ, ಆ ಅರ್ಥದಲ್ಲ. ಮೂಲಭೂತ ಭೌತಶಾಸ್ತ್ರ ಇದರ ಬಗ್ಗೆ ಹೇಳ್ತಿದೆ. ನೀವು ನಿರ್ವಾತ ಸ್ಥಿತಿಯನ್ನ ನಿರ್ಮಿಸಿದ್ರೆ, ಅಂದ್ರೆ ಸಂಪೂರ್ಣ ಶೂನ್ಯತೆಯ ಸ್ಥಿತಿ, ಅದರ ಒಳಗೆ ಅಲ್ಲ ಅದರ ಸುತ್ತ ವಿದ್ಯುಚ್ಛಕ್ತಿಯನ್ನು ಹಾಯಿಸಿದ್ರೆ ದಿಢೀರನೆ ವರ್ಚುವಲ್ ಪ್ರೋಟಾನ್ ವರ್ಚುವಲ್ ನ್ಯೂಟ್ರಾನ್ಗಳು ಆ ನಿರ್ವಾತ ಸ್ಥಿತಿಯಲ್ಲಿ ಸೃಷ್ಟಿಸಲ್ಪಡುತ್ತವೆ. ನಿಚ್ಚಳವಾಗಿ ಏನೂ ಇಲ್ಲದ ಸ್ಥಳದಲ್ಲಿ ವಿದ್ಯುದಾವೇಶ ಕೂಡ ಇಲ್ಲ, ವಿದ್ಯುಚ್ಛಕ್ತಿ ಕೇವಲ ಅದರ ಸುತ್ತ ಡ್ಯಾನ್ಸ್ ಮಾಡುತ್ತಿದೆ. ಅದರಿಂದಾಗಿ ವರ್ಚುವಲ್ ಪ್ರೋಟಾನ್ ವರ್ಚುವಲ್ ನ್ಯೂಟ್ರಾನ್ ಉಂಟಾದದ್ದು. ಅದರರ್ಥ ಆ ಸಂಪೂರ್ಣ ಶೂನ್ಯತೆಯಲ್ಲಿ ಏನನ್ನೂ ಸೃಷ್ಟಿಸೋಕೆ ಸಾಧ್ಯ ಅಂತ. ಸಾಂಪ್ರದಾಯಿಕವಾಗಿ ಇದನ್ನು ಹೇಳೋದು ಶಿವ ಪೂರ್ತಿ ಜಡವಾಗಿ ಮಲಗಿದ್ದ. ನೀವು ಈ ರೀತಿಯ ಚಿತ್ರಗಳನ್ನು ನೋಡಿರ್ತೀರಿ, ಶಿವ ಸತ್ತಂತೆ ಮಲಗಿದ್ದಾನೆ, ಶಕ್ತಿ ಅವನ ಎದೆಯ ಮೇಲೆ ನಿಂತಿದ್ದಾಳೆ, ನೃತ್ಯ ಮಾಡ್ತಿದ್ದಾಳೆ. ಅವರು ಈ ಚಿತ್ರಗಳನ್ನು ರಚಿಸಿದರು. ಶಕ್ತಿ ಕಾರ್ಯೋನ್ಮುಖವಾದಾಗ ದಿಢೀರನೆ ಈ ನಿಷ್ಕ್ರಿಯವಾದ ಖಾಲಿ ಹರವು ಘರ್ಜನೆಯೊಂದಿಗೆ ಆಸ್ಫೋಟಿಸಿ ಕ್ರಿಯಾಶೀಲವಾಯಿತು. ಹಾಗಾಗಿ ಅವನನ್ನ ರುದ್ರ ಅಂತ ಕರೆದರು. ಎಲ್ಲವನ್ನು ವಿಜ್ಞಾನ ಅಸ್ತಿತ್ವದಿಂದ ಕಲೆ ಹಾಕಿರೋ ಅಲ್ಪ ಸ್ವಲ್ಪ ಮಾಹಿತಿಗಳಿಂದ ದೃಢಪಡಿಸಬೇಕಾಗಿರೋದು ದುರದೃಷ್ಟಕರ. ಅದು ತಂತ್ರಜ್ಞಾನಕ್ಕೆ ಅಮೂಲ್ಯವಾದದ್ದು, ಸಾಕ್ಷಾತ್ಕಾರಕ್ಕೆ ಅಮೂಲ್ಯವಾದ್ದಲ್ಲ. ಜಗತ್ತಿನ ದೊಡ್ಡ ವಿಜ್ಞಾನಿಗಳಿಗೆ ತಾವೇನನ್ನೂ ಕಂಡುಕೊಂಡಿಲ್ಲ ಅಂತ ಗೊತ್ತು. ಬರೀ ಪುಸ್ತಕ ಓದಿಕೊಂಡಿರೋ ವಿಜ್ಞಾನಿಗಳು ತಮಗೆಲ್ಲ ಗೊತ್ತಿದೆ ಅಂದುಕೊಂಡಿದ್ದಾರೆ. ದೊಡ್ಡ ವಿಜ್ಞಾನಿಗಳು ತಮಗೇನು ಗೊತ್ತಿಲ್ಲ ಅನ್ನೋದಷ್ಟೇ ಅಲ್ಲದೆ ಗೊತ್ತಾಗೋದು ಇಲ್ಲ ಅಂತಿದ್ದಾರೆ. ಯಾಕಂದ್ರೆ ಅವರಿಗೆ ಸದ್ಯ ಇರೋ ಪರಿಶೋಧನೆಯ ವಿಧಾನಗಳು ಎಲ್ಲಿಗೆ ನಿಲ್ಲತ್ತೆ ಅಂತ ಗೊತ್ತು. ಉಪಯುಕ್ತತೆಯನ್ನ ಪರಿಶೋಧಿಸಬಹುದು, ಆದರೆ ನಿಮ್ಮ ಹತ್ರ ಇರೋ ವಿಧಾನಗಳಿಂದ ಅರಿಯುವಿಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳೋಕೆ ನೋಡಬಾರ್ದು, ನೀವು ಅದರಲ್ಲಿ ನೆಲೆಗೊಳ್ಳಬೇಕು. ಅದರಲ್ಲಿ ನೆಲೆಗೊಳ್ತಾ ಹೋದ್ರೆ ನೀವು ಅರಿಯುವಿಕೆಯ ಆ ಮೂಲಕ್ಕೆ ಹೋಗ್ತೀರಿ. ಎಷ್ಟು ಬೇಗ ಅಥವಾ ಎಷ್ಟು ತಡ, ಎಷ್ಟು ವರ್ಷ ಬೇಕು, ಆ ಥರ ಏನೂ ಇಲ್ಲ. ನಿಮ್ಮಲ್ಲಿ ಅದಕ್ಕೆ ಬೇಕಾದ ತೀವ್ರತೆ ಇದ್ರೆ ಒಂದೇ ಕ್ಷಣದಲ್ಲಿ ನೆಲೆಗೊಳ್ಳಬಹುದು, ಅಥವಾ 100 ಜನ್ಮಗಳು ಬೇಕಾಗಬಹುದು. ಸಮಯ, ನೀವು ಎಷ್ಟು ತೀವ್ರ ಮತ್ತು ಎಷ್ಟು ಕೇಂದ್ರಿತರಾಗಿದ್ದೀರಿ ಅನ್ನೋದಕ್ಕೆ ಸಂಬಂಧಿಸಿದೆ. ಈಗ ಸಮಸ್ಯೆ ಏನಂದ್ರೆ, ದುರದೃಷ್ಟವಶಾತ್ ಶಿಕ್ಷಣ ಅನ್ನೋದು ಬರೀ ಬುದ್ಧಿಮತ್ತೆಯ ಬಗ್ಗೆ ಆಗಿದೆ. ನಮ್ಮ ಧೀಶಕ್ತಿಯ ಕೇವಲ ಒಂದು ಆಯಾಮವನ್ನ ಪೋಷಿಸ್ತಿದೆ, ಅದನ್ನು ಬುದ್ಧಿಮತ್ತೆ ಅಂತೀವಿ. ಅದರಿಂದಾಗಿ ಎಲ್ಲವನ್ನೂ ತಾರ್ಕಿಕವಾಗಿ ತಿಳ್ಕೊಳ್ಳೋಕೆ ನೋಡ್ತಿದ್ದೀವಿ, ಸ್ವತಃ ಅದೇ ದೊಡ್ಡ ಅಡ್ಡಿಯಾಗಿದೆ. ನಿಮ್ಮದೇ ತರ್ಕಗಳಲ್ಲಿ ಬಂಧಿಯಾಗಿರೋ ತನಕ
ನಿಮಗೆ ಜೀವನದ ಚಮತ್ಕಾರ ತನ್ನನ್ನು ತೋರುಗೊಡೋದಿಲ್ಲ. ಅದಕ್ಕಾಗಿ ಈ ಪ್ರಕ್ರಿಯೆಯನ್ನು ಹೇಗೆ ವಿನ್ಯಾಸಗೊಳಿಸಲಾಗಿದೆ ಅಂದರೆ, ನೀವು ಸುಮ್ಮನೆ ಕೂರ್ತೀರಿ, ಎಲ್ಲಿಗೂ ಹೋಗೋಕೆ ನೋಡೋದಿಲ್ಲ, ಅದನ್ನು ನೆಲೆಗೊಳ್ಳೋಕೆ ಬಿಡ್ತೀರಿ. ಆಂತರಿಕವಾಗಿ ಏನು ನೆಲೆಗೊಳ್ಳುತ್ತೋ ಅದು ತಪ್ಪಾದ ಜಾಗಕ್ಕೆ ಹೋಗೋಕ್ಕಾಗೋಲ್ಲ ಅಲ್ವಾ? ನೀವು ಹೊರಗೆ ಹೋಗ್ತಿದ್ರೆ ತಪ್ಪಾದ ಜಾಗಕ್ಕೆ ಹೋಗಬಹುದು. ಅಂತರ್ಮುಖರಾದಾಗ ತಪ್ಪಾದ ಜಾಗಕ್ಕೆ ಹೋಗೋಕ್ಕಾಗೋಲ್ಲ. ಆಳಕ್ಕೆ ಇಳಿದಂತೆಲ್ಲ ನೀವು ಅದರ ಮೂಲಕ್ಕಷ್ಟೇ ಹೋಗಬಹುದು, ಬೇರೆ ಎಲ್ಲೋ ಹೋಗೋಕ್ಕಾಗೋಲ್ಲ. ಹೊರಗಿನ ಪಯಣದಲ್ಲಿ ನಿಮಗೇನಾಗುತ್ತಿದೆ ಅಂತಾನೇ ಗೊತ್ತಿಲ್ಲದೆ ಜೀವಮಾನ ಇಡೀ ಕಳೆದು ಹೋಗಬಹುದು. ಅಂತರಂಗದ ಪಯಣ ಹಾಗಲ್ಲ. ಅಂತರಂಗ ಒಂದು ಪಯಣ ಕೂಡ ಅಲ್ಲ, ಅದು ಬರೀ ನೆಲೆಗೊಳ್ಳೋದು. ಈ ಪ್ರಕ್ರಿಯೆ, ಸಂಯಮದ ಈ ವಿಧಾನವೇ ಸಂಯಮ ಅಲ್ಲ, ಇದೊಂದು ಸಾಧನ. ನೀವು ಈ ಸಾಧನವನ್ನು ಸರಿಯಾಗಿ ಬಳಸಿದರೆ, ಸಾಧನವನ್ನು ಪೂಜಿಸಿದರೆ ನೀವೆಲ್ಲಿಗೂ ತಲುಪಲ್ಲ. ಅದನ್ನು ಜೋಪಾನವಾಗಿಟ್ಟರೆ ಎಲ್ಲೂ ತಲುಪಲ್ಲ. ಸಾಧನವನ್ನು ಬಳಸಬೇಕು, ಅದನ್ನು ಸಮರ್ಪಕವಾಗಿ ಬಳಸಿದರೆ ಅದು ನಿಮಗೆ ನೆಲೆಗೊಳ್ಳೋಕೆ ಅನುವು ಮಾಡಿಕೊಡುತ್ತೆ.